ನಾವು ಬಿಗಿಯಲ್ಲಿ ಯಾವುದೇ ಕಾರಣಕ್ಕೂ 40% ಫಿಟ್ಮೆಂಟು ಪೇ ಕಮಿಷನ್ ರೆಕಮೆಂಡೇಷನ್ ಮೇಲೆ ಅದಕ್ಕೊಂದಿಷ್ಟು ಕಾಲಾವಕಾಶ ಬೇಕು ಅನ್ನುವಂಥ ವಿನಂತಿ ಮಾಡಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಸರ್ಕಾರ ಏನು ಮಾಡಬೇಕು ಅನ್ನೋದು ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತ ಬಹುಶಃ ಇನ್ನೊಂದು 2 ಅವರ್ಸಲ್ಲಿ ಅಂತಿಮ ಪಿಕ್ಚರ್ ಸಿಗುತ್ತೆ ಎನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಅದ್ರ ನಂತರ ನಾನು ರಿಯಾಕ್ಷನ್ ಅನ್ನು ನಮ್ಮ ನೌಕರರಿಗೆ ಮುಂದಿನ ಏನು ಹೋರಾಟ ರೂಪುರೇಷೆ ಮಾಡಬೇಕು ಸರ್ ಏನು ಇಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ಇನ್ನೂ ಅಂತಿಮ ಅಂತ ಚರ್ಚೆಗೆ ಬಂದಿದೆ ಅಷ್ಟೇ, ಮುಷ್ಕರದ ಬಗ್ಗೆ ಇಲ್ಲ. ಅದು ಆದೇಶ 2 ಗಂಟೆ ಒಳಗೆ ಸರ್ಕಾರ ಸಕಾರಾತ್ಮಕ ನಕಾರಾತ್ಮಕ ನಿರ್ಧಾರದ ಬಗ್ಗೆ ಖಂಡಿತ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅನಿರ್ದಿಷ್ಟ ಅವಧಿ ಎಷ್ಟು ದಿವಸ ಆದ್ರೂ ಆಗುತ್ತೆ. ವೇತನ ಹೆಚ್ಚಳ ಪರ್ಸೆಂಟೇಜ್ ಅಲ್ಲ ಸರ್, ಅದು ಮಧ್ಯಂತರ ಪರಿಹಾರ ಅನ್ನೋದು ಒಂದು ವಿಚಾರದ ಬಗ್ಗೆ ಚರ್ಚೆಗೆ ಬಂದಿದೆ. ಅದು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ರು, ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಏನು ಮಾಡಬೇಕು ಅನ್ನೋದನ್ನ ಅವ್ರು ಕೂಡ ಇನ್ನೊಮ್ಮೆ ಹೇಳ್ತಾರೆ ಸರ್. ಅಧಿಕಾರಿಗಳಿಗೆ ಮಾತಾಡಿದ್ದಾರೆ, ನಾನು ಕೂಡ ಅವ್ರ ಜೊತೆ ಸಭೆಗೆ ಹೋಗ್ತಾ ಇದ್ದೀನಿ ಸರ್. ಅದೇನು ನಾನು ಯಾವುದನ್ನು ಕೂಡ ಹೇಳಿಕ್ ಬರೋದಿಲ್ಲ ಸರ್. ಬಹುಶಃ ಇನ್ನೊಂದು 2 ಅವರ್ಸಲ್ಲಿ ಎಲ್ಲದೂ ಕೂಡ ಪಿಕ್ಚರ್ ಗೊತ್ತಾಗ್ತದೆ. ಯಾವುದು ಇಮಿಡಿಯೇಟ್ ಆಗಿ ಮಾಡ್ಬೋದು ಸರ್, ಅದಕ್ಕೇನು ವರದಿ ಅವಶ್ಯಕತೆ ಇಲ್ಲ. ಅದು ಸರ್ಕಾರದ ತೀರ್ಮಾನ. ಫಿಟ್ಮೆಂಟ್ ಆದರೆ ವರದಿ ತರಿಸ್ಕೊಳ್ಳಿಕ್ಕೆ 15 ದಿವಸ ಕಾಲಾವಕಾಶ ಬೇಕು. ಮಧ್ಯಂತರ ಪರಿಹಾರ ಸರ್ಕಾರನೇ ಘೋಷಣೆ ಮಾಡ್ಬೋದು.